Civic ಇದು. ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ಕೊಡ್ತೀನಿ. ಎ ಟು ಝೆಡ್ ಕಾರ್ ಸ್ಪೆಂಟ್ ಅಲ್ಲಿ ನಿಮ್ಗೆ ಗೊತ್ತು ಆ ರೇಟ್ ಕೊಡಲ್ಲ. ಫೈನಲ್ ಟು ಫೈನಲ್ 95,000 2007 ಮಾಡ್ಲು, ಅದು ವಿತ್ ಫ್ರೆಶ್ ಎಫ್ಸಿ 2009 ಮಾಡ್ಲು. ಗಾಡಿ ರೇಟ್ 2004 ಮಾಡ್ಲು ರೇಂಜ್ ಕೊಡ್ತೀನಿ. 138,000 83,500 ರೂಪಾಯಿಗೆ ನಿಮ್ಗೆ 3,000 ಕೊಡ್ತೀನಿ. ಓಕೆ, 123,000 ಅಂದ್ರೆ 178,000 ಕೊಡ್ತೀನಿ. 12 ಮಾಡೆಲ್ ಪೆಟ್ರೋಲ್ ಗಾಡಿ 173,000 ಕೊಡ್ತೀನಿ. ಓಕೆ, 173,000 ಅದು ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ಕೊಡ್ತೀನಿ. ಸಿವಿಕ್ 2 3 ಗಾಡಿ 110,000 ಕೊಡ್ತೀನಿ. ಓಕೆ, 110,000 ಅಂದ್ರೆ 110,000 ಗೆ ನಿಮಗೆ ಮಿಟ್ಸುಬಿಸಿ ಲ್ಯಾನ್ಸರ್ ಸಿಗುತ್ತೆ, ಎಲ್ಲ ಇದೆ, ಲೈಟ್ಸ್ ಎಲ್ಲ ಹಾಕ್ಸ್ಕೊಡ್ತೀನಿ. ಓಕೆ, ಅದೆಲ್ಲ ನಾವು ಪ್ರೈಸ್ 168,000 ಕೊಡ್ತೀನಿ. 168 168,000 68,000 ಕೊಡ್ತೀನಿ. ಓಕೆ, ಅದರಲ್ಲಿ ನೆಗೋಷಿಯಬಲ್ ಇರ್ತೀಯ ಅಲ್ಲ, ಫೈನಲ್ 165,000 ಫೈನಲ್ ಮಾಡ್ಕೊಳ್ಳಿ. 160 ಮತ್ತೆ ತುಂಬಾ ಜನ ಸ್ಕ್ರಾಪ್ ಗಾಡಿಗಳು ಅಂತ ಏನು ಕಮೆಂಟ್ ಮಾಡ್ತಾ ಇರ್ತೀರಾ. ಸೊ ನೀವೇನಾದರೂ ಸ್ಕ್ರಾಪ್ ಗಾಡಿ ಅಂತ ಅನ್ಕೊಳ್ಳೋದಾದ್ರೆ ನೀವು 2024 ಅಂದ್ರೆ ಇದೇ ವರ್ಷದ ಗಾಡಿ ಕೂಡ ನೀವು ಶೋರೂಮಲ್ಲಿ ಬುಕ್ ಮಾಡಿ ತಗೋಬಹುದು, ಇಲ್ಲಾಂದ್ರೆ 1 ವರ್ಷ ವೇಟ್ ಮಾಡಿ 2025 ಅಂದ್ರೆ 2025ನೇ ವರ್ಷದ ಅಂದ್ರೆ ಮುಂದಿನ ವರ್ಷದ ಗಾಡಿ ಕೂಡ ನೀವು ಬುಕ್ ಮಾಡಿ ತಗೋಬಹುದು. ಈ ಗಾಡಿ ಅಂದ್ರೆ ಇವಾಗ ಏನ್ ನಾವು ತೋರಿಸಿದೀವಿ, ಎಲ್ಲಾ ಗಾಡಿಗಳು ಕೂಡ ಲೋ ಬಜೆಟ್ ಅಂದ್ರೆ ಕಡಿಮೆ ಪ್ರೈಸ್ ಅಲ್ಲಿ ಕಡಿಮೆ ಬಜೆಟ್ ಅಲ್ಲಿ ಕಾರ್ ಬೇಕು ಅನ್ನೋರ್ಗೆ ಮಾತ್ರ ನಾವು ಇದನ್ನ ತೋರಿಸ್ಕೊಡ್ತಾ ಇರೋದು. ಸರ್ ಸಿವಿಕ್ ಸರ್ ಸಿವಿಕ್ ಫುಲ್ಲಿ ಮಾಡಿಫೈಡ್, ಎಕ್ಸಾಸ್ಟ್ ಎಲ್ಲ ಇದೆ, ತುಂಬಾ ಕಮ್ಮಿ ರೇಟಿಗೆ ಕೊಡ್ತೀನಿ. ಸೌಂಡ್ ಎಲ್ಲ ಕೇಳಿಸ್ತೀನಿ ಬನ್ನಿ ಸರ್. ಓಕೆ, ಸ್ಟಾರ್ಟ್ ಮಾಡಿ. ಸೊ ನಾನು ನಿಮಗೆ ಇವಾಗ ಸೌಂಡ್ ಕೂಡ ಕೇಳಿಸ್ಕೊಡ್ತೀನಿ ಯಾವ ರೀತಿ ಬರುತ್ತೆ ಅಂತ. ಯಾಕಂದ್ರೆ ಫುಲ್ಲಿ ಮಾಡಿಫೈಡ್ ಸಿವಿಕ್ ಇದು. ಓಕೆ, ಸೌಂಡ್ ಎಲ್ಲ ನೀವು ಕೇಳಿದ್ರಲ್ಲ, ಇದು ಫುಲ್ಲು ಕಂಪ್ಲೀಟ್ಲಿ ಮಾಡಿಫೈಡ್ ವಿತ್ ಮ್ಯಾಗ್ವಿಲ್ ಎಲ್ಲ ಇರುವಂತ ಗಾಡಿ ಮಾಡೆಲ್ ಇದು ಸರ್. 2007 ಮಾಡಲ್. ಓಕೆ, 2007 ಮಾಡಲ್, 2007 ಮಾಡಲ್. ಹೌದು. ಓನರ್ ಸರ್? ಸೆಕೆಂಡ್ ಓನರ್ಶಿಪ್ ಆಗಿದೆ. ಸೆಕೆಂಡ್ ಓನರ್ಶಿಪ್ ಆಗಿದೆ. ಎಷ್ಟು ಓಡಿದೆ ಇದು ಸರ್? ಇದು 1 lakh ಏನೋ ಓಡಿದೆ. 1 lakh ಓಡಿರುತ್ತೆ. ಒಂದು 11-12 ಮೈಲೇಜ್ ಸರ್ ಬರುತ್ತೆ. ಬರುತ್ತೆ, ಇದೆಲ್ಲ ಬರುತ್ತೆ. 14-15 ಬರುತ್ತೆ. 14-15 ಆದ್ರೂ ಬರುತ್ತೆ. ಓಕೆ, ಏನ್ ಹೇಳ್ತಾ ಇದ್ರ ಪ್ರೈಸ್ ಇದಕ್ಕೆ ಸರ್? 1,85,000 ಫೈನಲ್ ಕೊಡ್ತೀನಿ. ಫೈನಲ್ 185,000 ಫುಲ್ಲಿ ಮಾಡಿಫೈಡ್ ವಿತ್ ಎಕ್ಸಾಸ್ಟ್. ಓಕೆ, ಇದು ವಿತ್ ಎಫ್ಸಿ ಇನ್ಸೂರೆನ್ಸ್ ಅಲ್ಲ ಸರ್? ಎಫ್ಸಿ ಇನ್ಸೂರೆನ್ಸ್ ಚೆಕ್ ಮಾಡಿ ಹೇಳ್ತೀನಿ. ಚೆಕ್ ಮಾಡಿ ಹೇಳ್ತೀರಾ ಅದು? ಓಕೆ, ಒಂದ್ ಸಿವಿಕ್ ನೋಡಿದ್ರಿ ಅಲ್ವಾ, ಈಗ ಮತ್ತೊಂದು ಸಿವಿಕ್ ತೋರಿಸ್ಕೊಡ್ತಾ ಇದೀವಿ. ಇದು ಕೂಡ ನಿಮ್ಗೆ ವೈಟ್ ಕಲರ್ K53 ರಿಜಿಸ್ಟರ್ಡ್ ವೆಹಿಕಲ್. ಗಾಡಿ ನೀವು ನೋಡ್ತಾ ಬೋದು, ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ ಎಲ್ಲಾನು ಕೂಡ ಇರುತ್ತೆ, ವಿತ್ ಅಲವಿಲ್ಸ್ ಕೂಡ ಇರುತ್ತೆ. ಮಾಡಲು ಸರ್ ಇದು ಸರ್? 2007 ಮಾಡಲ್. 2007 ಮಾಡಲು. ಓನರ್ ಸರ್? ಥರ್ಡ್ ಓನರ್ಶಿಪ್ ಆಗಿದೆ. ಓಕೆ, 3 ಓನರ್ಶಿಪ್ ಆಗಿರುತ್ತೆ. ನಾನು ನಿಮ್ಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀನಿ. ತುಂಬಾ ಲಕ್ಸರಿ ಗಾಡಿ ಮತ್ತೆ ಸ್ಪೋರ್ಟ್ಸ್ ಇಂಜಿನಿಯರ್ ಇರುವಂತ ಗಾಡಿ ಅಂತ ಹೇಳ್ಬೋದು. ನೀವು ನೋಡ್ತಾ ಬೋದು ಇಂಟೀರಿಯರ್ ತುಂಬಾ ಕಂಪ್ಲೀಟ್ಲಿ ವೆಲ್ ಮೇಂಟೈನ್ಡ್, ಆಲ್ಫಾ ಕಾರಿಡೋರ್ ಪೋಸ್ಟರಿಂಗ್, ಎ ಸಿ ಸಿಸ್ಟಮ್ ಎಲ್ಲಾನು ಕೂಡ ಇರುತ್ತೆ. ಹಿಂದೆ ಏನು ನೋಡಿದ್ರಿ ಸಿವಿಕ್, ಅದರಲ್ಲೂ ಕೂಡ ಸೇಮ್ ಅಂತ ಹೇಳ್ಬೋದು, ವಿತ್ ಟಸ್ಕಿನ್ ಸಿಸ್ಟಮು ಕೂಡ ಇರುತ್ತೆ. ಮೈಲೇಜ್ ಎಲ್ಲ ಆಸ್ ಯೂಶುವಲ್ ನಿಮಗೆ ಗೊತ್ತಿರುತ್ತೆ, ನಾವು ಹಿಂದೆ ತಿಳಿಸ್ಕೊಟ್ಟಿದ್ದೀವಿ. ಎಫ್ಸಿ ಇನ್ಸೂರೆನ್ಸ್ ಅಲ್ಲ ಸರ್? ಎಫ್ಸಿ ಇನ್ಸೂರೆನ್ಸ್ ಎಲ್ಲ ಚೆಕಿಂಗ್ ಮಾಡಿ ಹೇಳ್ತೀನಿ, ಡೈರೆಕ್ಟ್ ವಿಸಿಟ್ ಮಾಡಿ. ಲ್ಯಾಬ್ಸ್ ಇದ್ರು ಕೂಡ ನಿಮ್ಗೆ ಸ್ವಲ್ಪ ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ, ಇದು ಫ್ರೆಶ್ ಆಗಿ ಮಾಡಿಸ್ಕೊಡ್ತೀನಿ. ಓಕೆ, ಏನ್ ಹೇಳ್ತಾ ಇದ್ರ ಪ್ರೈಸ್ ಇದಕ್ಕೆ ಸರ್? 1,73,000 ಕೊಡ್ತೀನಿ. ಓಕೆ, 173,000 73,000 ಅದು ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ಕೊಡ್ತೀನಿ. ಸಿವಿಕ್ 2 3 ಗಾಡಿ ಇದೆ ನನ್ನ ಹತ್ರ. ಓಕೆ, ಆ ರೇಟ್ಗೆ ಯಾರು ಕೊಡಲ್ಲ ನಾನು ಕೊಡೋ ರೇಟಿಗೆ. ಓಕೆ, ಅಂತ ರೇಟ್ ಅಲ್ಲಿ ಕೊಡ್ತೀರಾ ನೀವು? ಕೊಡ್ತೀನಿ. ಓಕೆ, ಚೆವ್ರೆಟ್ ಬೀಟ್ ನೀವು ನೋಡ್ತಾ ಇರ್ಬೋದು, ರೆಡ್ ಕಲರ್ ಅಲ್ಲಿ ಗಾಡಿ ಇರುತ್ತೆ. ಇದು ಬಂದು ನಿಮ್ಗೆ LT ಅಂದ್ರೆ ನಿಮ್ಗೆ ಕಂಪ್ಲೀಟ್ಲಿ ಟಾಪ್ ಅಂಡ್ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಎ ಸಿ ಸಿಸ್ಟಮ್ ಎಲ್ಲಾನು ಕೂಡ ಬರುತ್ತೆ. ಬ್ಯಾಕ್ ವೈಫರ್ ವಿತ್ ಡಿಫಗರು ಕೂಡ ಇರುತ್ತೆ. ಅಂದ್ರೆ ನಿಮ್ಗೆ ಇದು ಒಂಥರ ಸ್ಪೋರ್ಟಿ ಲುಕ್ ಅಲ್ಲಿ ಇರುವಂತ ಕಾರ್ ಅಂತ ಹೇಳ್ಬೋದು. ಇಂಟೀರಿಯರ್ ಕೂಡ ತುಂಬಾ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ಮಾಡಲ್ ಇದು ಸರ್? 2012 ಮಾಡಲ್. ಓಕೆ, ಓನರ್ ಸೆಕೆಂಡ್ ಓನರ್ಶಿಪ್? ಸೆಕೆಂಡ್ ಓನರ್. ಎಷ್ಟು ಓಡಿದೆ ಇದು ಸರ್? ಇದು 75,000 ಇಂದ 80,000 ಓಡಿದೆ. ಪೆಟ್ರೋಲ್ ಡೀಸೆಲ್? ಡೀಸೆಲ್ ಸರ್. LT ಟಾಪ್ ಎಂಡ್ ಮಾಡಲು ಬರುತ್ತೆ. ಓಕೆ, ಅಲ್ಲಿಗೆ ಒಂದು 20+ ಮೈಲೇಜ್ ಅಂತೂ ಬಂದೇ ಬರುತ್ತೆ. ನಿಮಗೆ ಟಿಲ್ಟ್ ಸ್ಟೇರಿಂಗ್ ಇರುತ್ತೆ, ಅಂದರೆ ಸ್ಟೇರಿಂಗ್ನ ನಿಮ್ಗೆ ಹೆಂಗೆ ಬೇಕು ನೀವು ಅಡ್ಜಸ್ಟ್ ಮಾಡ್ಕೋಬೋದು. ಆ ಥರನೂ ಕೂಡ ಫೆಸಿಲಿಟಿ ಇರುವಂಥದ್ದು. ಒಳ್ಳೆ ಮೈಲೇಜ್ ಬರುತ್ತೆ, ಮೇಂಟೆನೆನ್ಸು ಕೂಡ ನಿಮಗೆ ಕಡಿಮೆ ಇರುತ್ತೆ. ತುಂಬ ಜನ ಪಾರ್ಟ್ಸ್ ಸಿಗಲ್ಲ ಅಂತ ಹೇಳ್ತೀರಾ. ಸೊ ಬಟ್ ಔಟ್ ಸೈಡ್ ನೀವು ಸರ್ಚ್ ಮಾಡಿದ್ರೆ ಖಂಡಿತ ಪಾರ್ಟ್ಸ್ ಕೂಡ ಸಿಗುತ್ತೆ. ಏನು ಹೇಳ್ತಾ ಇದ್ರ ಪ್ರೈಸ್ ಇದೆ? ಪ್ರೈಸ್ 1,68,000 ಕೊಡ್ತೀನಿ. 168 168,000 68,000 ಕೊಡ್ತೀನಿ. ಓಕೆ, ಅದರಲ್ಲಿ ನೆಗೋಷಿಯಬಲ್ ಇರ್ತೀಯ ಅಲ್ಲ, ಫೈನಲ್ 1,65,000 ಫೈನಲ್ ಮಾಡ್ಕೊಡ್ತೀನಿ. 165 165,000 ನಿಮಗೆ ಫೈನಲ್ ಪ್ರೈಸ್ ಇರುತ್ತೆ. ಯಾರಾದರೂ ಲೋ ಬಜೆಟ್ ಅಲ್ಲಿ ಯಾರಾದರೂ
ಬೇಕು ಚರಟ್ ಬೀಟ್ ಅಂತ ಹುಡುಕ್ತಿರೋರಿಗೆ ಇದು ಕೂಡ ಒಳ್ಳೆ ಆಪ್ಷನ್ ಇರುತ್ತೆ. ಇನ್ನೂ ಗಾಡಿಗಳಿರುತ್ತೆ, ಬನ್ನಿ ನಾನು ನಿಮ್ಗೆ ತೋರಿಸ್ಕೊಡ್ತೀವಿ. ಹ್ಯುಂಡೈ ಗೆಟ್ಸ್ ವಿತ್ ಮ್ಯಾಗ್ವೆಲ್ ಇರುವಂಥ ಗಾಡಿ, ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಎ ಸಿ ಸಿಸ್ಟಮ್ ಕೂಡ ಬರುತ್ತೆ, 15-16 ಪ್ಲಸ್ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ನಾನು ನಿಮಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ, ಅದಕ್ಕೆ ಮುಂಚೆ ಫ್ರೆಂಟ್ ಲುಕ್ಕು ಕೂಡ ನೀವು ನೋಡಿದ್ರಿ ಅಲ್ವಾ. ನೀವು ನೋಡ್ತಾ ಇರ್ಬೋದು ಇಂಟೀರಿಯರ್ ಕೂಡ ತುಂಬಾ ವೆಲ್ ಮೇಂಟೈನ್ಡ್ ಇರುತ್ತೆ, ಡಬಲ್ ಡಿನ್ ಸಿಸ್ಟಮ್ ಜೊತೆ ಬರುವಂಥ ಗಾಡಿ ಇದು. ನೀವೇನು ಕೂಡ ಮಾಡಿಫಿಕೇಶನ್ ಮಾಡುವಂಥ ನೆಸೆಸಿಟಿ ಇರೋದಿಲ್ಲ, ಒಳಗಡೆ ಸ್ವಲ್ಪ ಸೀಟ್ ಕವರ್ ಫೀಲ್ ಆಗಿರುತ್ತೆ ಅಷ್ಟೇ, ಅದನ್ನೆಲ್ಲ ಕೂಡ ನೀವು ಕಡಿಮೆ ಬಜೆಟಲ್ಲಿ ಮಾಡ್ಕೋಬಹುದು. ಮಾಡೆಲ್ ಯಾವ್ದು ಇದು? ಸರ್ 2007 ಮಾಡಲ್, 2007 ಮಾಡಲ್. ಓನರ್ ಸರ್? ಸೆಕೆಂಡ್ ಓನರ್. ಎಷ್ಟು ಓಡಿದೆ ಇದು ಸರ್? ಇದು 1 lakh ಓಡಿದೆ. 1 lakh ಓಡಿರುತ್ತೆ. ಓಕೆ, ಪ್ರೈಸ್ ಏನ್ ಹೇಳ್ತಾ ಇದ್ರಾ ಇದಕ್ಕೆ ಸರ್? ಪ್ರೈಸ್ 83,500 ಕೊಡ್ತೀನಿ. ಓಕೆ, 83,500 ರೂಪಾಯಿ, 83,500 ರುಪೀಸ್ಗೆ ನಿಮಗೆ ಹ್ಯುಂಡೈ ಗೆಟ್ಸ್ ಸಿಗುತ್ತೆ. ಅದು ಕೂಡ ನಿಮಗೆ ಇದು ಟಾಪ್ ಎಂಡ್ ಗಾಡಿ ನೋಡಿ, ಇಂಟ್ರೆಸ್ಟ್ ಇರೋ ಕರೆ ಮಾಡ್ಬೋದು, ಇದ್ರ ಬಗ್ಗೆ ಕೂಡ ಹೆಚ್ಚಿನ ಮಾಹಿತಿನ ನೀವು ಪಡೆಯಬಹುದು. ಫೋರ್ಡ್ ಫಿಯೆಸ್ಟಾ, ನೀವು ನೋಡ್ತಾ ಇರ್ಬೋದು ಗಾಡಿ. ಇದು ಬಂದು ನಿಮಗೆ K51 ಅಂದರೆ ಬೆಂಗಳೂರು ನೋಂದಾಯ್ತಾ, ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್, ಪೆಟ್ರೋಲ್ ವೇರಿಯಂಟ್ ಇದಾಗಿರುತ್ತೆ. 15-16 ಮೈಲೇಜ್ ಕೂಡ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ನಾನು ನಿಮಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಗಾಡಿನೂ ಕೂಡ ವೆಲ್ ಮೇಂಟೈನ್ಡ್ ಅಂತಲೇ ಹೇಳ್ಬೋದು. ನೀವೇನು ಕೂಡ ಗಾಡಿಗೆ ಎಕ್ಸ್ಟ್ರಾ ಸ್ಪೆಂಡ್ ಮಾಡೋಂಥ ನೆಸೆಸಿಟಿ ಇರೋದಿಲ್ಲ. ನೀವೇನಾದರೂ ಎಕ್ಸ್ಟ್ರಾ ನೀವೇನಾದರೂ ಮಾಡಿಫಿಕೇಶನ್ ಮಾಡಿಸ್ತೀನಿ ಅಂದರೆ ಬೇಕಾದ್ರೆ ನೀವು ಮಾಡಿಸ್ಬೋದು. ಸಣ್ಣ ಪುಟ್ಟ ಸ್ಕ್ರಾಚಸ್ ಇವೆಲ್ಲ ಕೂಡ ಕಾಮನ್ ಆಗಿರುತ್ತೆ. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಎ ಸಿ, ಟಸ್ಕಿನ್ ಸಿಸ್ಟಮ್ ಇರುತ್ತೆ. ಇಂಟೀರಿಯರ್ ಕೂಡ ತುಂಬಾ ವೆಲ್ ಮೇಂಟೈನ್ ಇರುತ್ತೆ. ನಾನು ನಿಮಗೆ ರೇಸ್ ಸೈಡ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಸೀಟ್ ಕವರ್ ಎಲ್ಲ ಒಳ್ಳೆ ಕಂಡೀಷನಲ್ಲಿ ಇರುತ್ತೆ, ಏನು ತುಂಬಾ ಫೀಲ್ ಏನು ಆಗಿಲ್ಲ, ಚೇಂಜ್ ಮಾಡೋಂಥ ನೆಸೆಸಿಟಿ ಇರೋದಿಲ್ಲ. ಮಾಡಲು ಸರ್ ಇದು? ಸರ್ 2007 ಮಾಡಲ್. ಓಕೆ, 2007 ಮಾಡಲು. 2007 ಮಾಡಲು. ಓನರು ಸರ್? ಸೆಕೆಂಡ್ ಓನರ್. ಸೆಕೆಂಡ್ ಓನರ್. ಎಷ್ಟು ಓಡಿದೆ ಇದು ಸರ್? ಇದು 75,000 ಓಡಿದೆ. ಓಕೆ, 75,000 ಕಿಲೋಮೀಟರ್ ಡ್ರಿವನ್ ಇರುತ್ತೆ. ಮೈಲೇಜ್ ಹಿಂದೆನೇ ಹೇಳಿದ್ದೀನಿ, 15-16 ನೀವು ಆರಾಮಾಗಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಅಂದರೆ ಪೆಟ್ರೋಲ್ ಇಂಜಿನ್ ಆದ್ರಿಂದ ಡೀಸೆಲ್ ಆಗಿರೋ ಇನ್ನೂ ಜಾಸ್ತಿ ಬಂದಿರೋದು. ಏನು ಹೇಳ್ತಾ ಇದ್ರ ಪ್ರೈಸ್ ಇದಕ್ಕೆ? ಸರ್ ಪ್ರೈಸ್ ಇದು ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ಕೊಡ್ತೀನಿ. ಎ ಟು ಝೆಡ್ ಕಾರ್ ಸ್ಪೆಂಟಲ್ ನಿಮ್ಗೆ ಗೊತ್ತು ಆ ರೇಟ್ ಕೊಡಲ್ಲ. ಫೈನಲ್ ಟು ಫೈನಲ್ 95,000 2007 ಮಾಡಲು, ಅದು ವಿತ್ ಫ್ರೆಶ್ ಎಫ್ ಸಿ ಇನ್ಸೂರೆನ್ಸ್ ಕೊಡ್ತೀನಿ. ಓಕೆ, 95,000 ಅಂದ್ರೆ 95,000 ನಿಮಗೆ ಫೋರ್ಡ್ ಫಿಯೆಸ್ಟಾ ಫ್ರೆಶ್ ಎಫ್ ಸಿ ಇನ್ಸೂರೆನ್ಸ್ ಇರುವಂತ ಗಾಡಿ ಸಿಗುತ್ತೆ. ನೋಡಿ ಇಂಟ್ರೆಸ್ಟ್ ಇರೋ ಕರೆ ಮಾಡ್ಬೋದು, ಇದ್ರ ಬಗ್ಗೆ ಕೂಡ ಹೆಚ್ಚಿನ ಮಾಹಿತಿನ ನೀವು ಪಡೆಯಬಹುದು. ಓಮಿನಿ ಬೇಕು, ಓಮಿನಿ ಬೇಕು, ಅದು ಕಡಿಮೆ ಬಜೆಟಲ್ಲಿ ಬೇಕು ಅನ್ನೋರಿಗೆ ಎ ಟು ಝಡ್ ಕಾರ್ ಪಾಯಿಂಟಲ್ಲಿ ಓಮಿನಿ ಕೂಡ ಇರುತ್ತೆ. ಮಾರುತಿ ಸುಜುಕಿ ಓಮಿನಿ, ವೈಟ್ ಕಲರ್ ಗಾಡಿ ಇರುತ್ತೆ. ನೀವು ನೋಡ್ತಾ ಇರ್ಬೋದು ಗಾಡಿ ಯಾವ ರೀತಿ ಕಂಡೀಷನಲ್ಲಿ ಇರುತ್ತೆ ಅಂತ. ಇದು ಬಂದು ನಿಮಗೆ K20 ರಿಜಿಸ್ಟರ್ಡ್ ವೆಹಿಕಲ್, 5-seater ವಿತ್ ಗ್ಯಾಸ್ ಫಿಟ್ಟಿಂಗ್ ಇರುತ್ತೆ. ಸೊ ನೀವು ನೋಡ್ತಾ ಇರ್ಬೋದು ಇಲ್ಲೇ ನಿಮಗೆ ನೋಡ್ತಾ ಇರ್ತೀರ ನೀವು LPG, ಅಂದರೆ ನಿಮಗೆ ಶೋರೂಮಿಂದನೇ LPG ಫಿಟ್ಟೆಡ್ ಇರುತ್ತೆ. ನಿಮಗೆ LPGಲಿ ಒಂದು 25+ ಮೈಲೇಜ್ ಅಂತ ಬಂದೇ ಬರುತ್ತೆ, ಪೆಟ್ರೋಲಲ್ಲಿ 16+ ಬರುತ್ತೆ. ಹಾಗೆ ಇಂಟೀರಿಯರ್ ಕೂಡ ನಾವು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಇಂಟೀರಿಯರ್ ಎಲ್ಲ ಕೂಡ ಯಾವ ರೀತಿ ಕಂಡೀಷನಲ್ಲಿ ಇರುತ್ತೆ ಅಂತ, ಯಾಕಂದ್ರೆ ತುಂಬ ಜನ ಓಮಿನಿ ಕೇಳೋದ್ರಿಂದ ಅದು ಕಡಿಮೆ ಬಜೆಟಲ್ಲಿ ಬೇಕು ಅನ್ನೋರಿಗೆ ಒಳ್ಳೆ ಆಪ್ಷನ್ ಅಂತ ಹೇಳ್ಬೋದು. ಮಾಡಲ್ ಇದು ಸರ್? 2009 ಮಾಡಲ್. 2009 ಮಾಡಲು. ಓನರ್ ಸರ್? ಸೆಕೆಂಡ್ ಓನರ್ಶಿಪ್ ಆಗಿದೆ. ಸೆಕೆಂಡ್ ಓನರ್ಶಿಪ್. ಎಷ್ಟು ಓಡಿರ್ಬೋದು ಇದು ಸರ್? ಇದು ಒಂದೇನು ಸರ್, ಓಮಿನಿ ಎಲ್ಲ 1 lakh ಮ್ಯಾಕ್ಸಿಮಮ್ ಓಡಿರುತ್ತೆ. ಓಕೆ, 1 lakh ಮೇಲೆ ಓಡಿರುತ್ತೆ. ಏನು ಹೇಳ್ತಾ ಇದ್ರ ಪ್ರೈಸ್ ಇದಕ್ಕೆ ಸರ್? 2009 ಮಾಡಲು. ಗಾಡಿ ರೇಟು 2004 ಮಾಡಲು ರೇಂಜ್ ಕೊಡ್ತೀನಿ. ಓಕೆ, 1,38,000 ಕೊಡ್ತೀನಿ. ಓಕೆ, 1,38,000 ಅಂದ್ರೆ 1,38,000 ನಿಮ್ಗೆ ಇದು ಗಾಡಿ ಸಿಗುತ್ತೆ. ನೋಡಿ ಇಂಟ್ರೆಸ್ಟ್ ಇರೋ ಕರೆ ಮಾಡಿ, ಇದ್ರ ಬಗ್ಗೆ ಕೂಡ ಹೆಚ್ಚಿನ ಮಾಹಿತಿನ ನೀವು ಪಡೆಯಬಹುದು. ಫೋರ್ಡ್ ಫಿಗೋ ಕಡಿಮೆ ಬಜೆಟಲ್ಲಿ ಇದು ಕೂಡ ಸಿಗುತ್ತೆ ನಿಮಗೆ. ನೀವು ನೋಡ್ತಾ ಇರ್ಬೋದು K19 ಅಂದರೆ ಮಂಗಳೂರು ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ಪೆಟ್ರೋಲ್ ವೇರಿಯಂಟು ನಿಮಗೆ ಅದರಲ್ಲಿ ಫ್ರಂಟ್ ಟು ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಎ ಸಿ ಸಿಸ್ಟಮ್ ಜೊತೆ ಬರುತ್ತೆ. ನಿಮಗೆ ಮೈಲೇಜ್ ಎಲ್ಲ 15-16+ ನೀವು ಆರಾಮಾಗಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಮಾಡಲ್ ಇದು ಸರ್? 2012 ಮಾಡಲ್. 2012 ಮಾಡಲು. ಓನರ್ ಸರ್? ಸೆಕೆಂಡ್ ಓನರ್. ಸೆಕೆಂಡ್ ಓನರ್. ಎಷ್ಟು ಓಡಿದೆ ಇದು ಸರ್? ಇದು 75,000 80,000 ಓಡಿರುತ್ತೆ. ಓಕೆ, 75,000 ಕಿಲೋಮೀಟರ್ ಮೇಲೇ ಓಡಿರುತ್ತೆ. ನಾನು ನಿಮ್ಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಇಂಟೀರಿಯರ್ ಕೂಡ ಯಾವ ರೀತಿ ಕ್ಲಾಸ್ ಇದು ಕಂಡೀಷನಲ್ಲಿ ಇರುತ್ತೆ ಅಂತ. ನಿಮ್ಗೆ ಏನಾದರೂ ಎಕ್ಸ್ಟ್ರಾ ಮಾಡಿಫಿಕೇಶನ್ ಬೇಕಾದ್ರೆ ನಾನು ಹಿಂದೆನೇ ಹೇಳಿದ್ದೀನಿ, ಖಂಡಿತ ನೀವು ಮಾಡಿಸ್ಕೋಬೋದು. ಏಕೆಂದರೆ ನಿಮಗೆ ಕಡಿಮೆ ಬಜೆಟಲ್ಲಿ ಸಿಗೋದ್ರಿಂದ ನಿಮ್ಗೆ ಏನೇ ಎಕ್ಸ್ಟ್ರಾ ಫಿಟ್ಟಿಂಗ್ ಬೇಕಾದ್ರೆ ನೀವು ಆರಾಮಾಗಿ ನೀವು ಮಾಡಿಸ್ಕೋದು. ಯಾಕಂದರೆ ಅಂದರೆ ನಿಮ್ಮ ಟೇಸ್ಟ್ಗೆ ಅದು ಕೂಡ ನಿಮಗೆ ಟರ್ನ್ಔಟ್ ಆಗುತ್ತೆ. ಏನು ಹೇಳ್ತಾ ಇದ್ರ ಪ್ರೈಸ್ ಇದಕ್ಕೆ? ಸರ್ ಪ್ರೈಸ್ 1,78,000 ಕೊಡ್ತೀನಿ. 12 ಮಾಡಲ್ ಪೆಟ್ರೋಲ್ ಗಾಡಿ. 178. ಹೌದು, 1,78,000. 2012 ಮಾಡಲ್ ಫೋರ್ಡ್ ಫಿಗೋ ಸಿಗುತ್ತೆ. ನೋಡಿ ಇಂಟ್ರೆಸ್ಟ್ ಇರೋ ಕರೆ ಮಾಡ್ಬೋದು. ಇವ್ರ ಹತ್ರ ಇನ್ನೂ ವೆಹಿಕಲ್ಸ್ಗಳಿರುತ್ತೆ, 1x1 ನಾನು ತೋರಿಸ್ಕೊಡ್ತಾ ಇದ್ದೀವಿ. ನೀವು ನೋಡ್ತಾ ಇರ್ಬೋದು ಹಿಂದೆ ಗಾಡಿ ಯಾವುದಿದು ಸರ್? ಚೆವರ್ಲೆಟ್ ಆಪ್ಟ್ರಾ. ಓಕೆ, ಚೆವರ್ಲೆಟ್ ಆಪ್ಟ್ರಾ. ಹೌದು, K01 ಅಂದರೆ ನಿಮಗೆ ಬೆಂಗಳೂರು ನೋಂದಾಯ್ತಾ, ಬ್ಯಾಂಗ್ಳೂರ್ ಇಸ್ಟೇಟ್ ವೆಹಿಕಲ್ ಇದಾಗಿರುತ್ತೆ ಗಾಡಿ. ಇದ್ರು ಕೂಡ ನಿಮಗೆ ಒಳ್ಳೆ ಕಂಡೀಷನಲ್ಲಿ ಇರುತ್ತೆ ಅಂತಲೇ ಹೇಳ್ಬೋದು. ಮಾಡಲ್ ಇದು ಸರ್? 2004 ಮಾಡಲ್. 2004 ಮಾಡಲು, ಪೆಟ್ರೋಲ್ ವೇರಿಯಂಟು. ಹೌದು. ಓನರು ಸರ್? ಸೆಕೆಂಡ್ ಓನರ್. ಓಕೆ, ಎರಡು ಮಾಲೀಕರು ಆಲ್ರೆಡಿ ಆಗಿರ್ತಾರೆ. ಎಷ್ಟು ಓಡಿರ್ಬೋದು ಇದು ಸರ್? ಇದು ಅಷ್ಟೇ ಸರ್, 1,80,000 ಓಡಿರುತ್ತೆ. ಓಕೆ, 80,000 ಕಿಲೋಮೀಟರ್ ಡ್ರಿವನ್ ಇದಾಗಿರುತ್ತೆ. ಇಂಟೀರಿಯರ್ ಕೂಡ ನಾನು ನಿಮಗೆ ಕಂಪ್ಲೀಟ್ ಆಗಿ ನಾವು ತೋರಿಸ್ಕೊಡ್ತಾ ಇದ್ದೀವಿ. ಮೈಲೇಜ್ ಅಂತ ಹೇಳೋದಾದ್ರೆ ನೀವು 14-15+ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾಕಂದ್ರೆ 16+ ಆರಾಮಾಗಿ, 16+ ಆರಾಮಾಗಿ ಬರುತ್ತೆ. ಓಕೆ, ಏನು ಹೇಳ್ತಾ ಇದ್ರ ಪ್ರೈಸ್ ಇದಕ್ಕೆ? ಸರ್ ಪ್ರೈಸ್ 1,23,000 ಕೊಡ್ತೀನಿ. ಓಕೆ, 1,23,000 ಅಂದ್ರೆ 1,23,000 ನಿಮಗೆ ಚೆವರ್ಲೆಟ್ ಆಪ್ಟ್ರಾ ಸಿಗುತ್ತೆ. ನೋಡಿ ಇಂಟ್ರೆಸ್ಟ್ ಇರೋ ಕರೆ ಮಾಡ್ಬೋದು. ಜೊತೆಗೆ ಇನ್ನೂ ಕೂಡ ತುಂಬನೇ ಲೋ ಬಜೆಟ್ ವೆಹಿಕಲ್ಸ್ ಕೂಡ ಇರುತ್ತೆ, ಅದನ್ನು 1x1 ತೋರಿಸ್ಕೊಡ್ತೀನಿ. i20 ಇದೆ. ಓಕೆ, ಹ್ಯುಂಡೈ i20
ನೀವು ನೋಡ್ತಾ ಇರ್ಬೋದು. ಇದು ಬಂದು K05 ಅಂದರೆ ಬ್ಯಾಂಗ್ಳೂರ್ ಇಸ್ಟೆಡ್ ವೆಹಿಕಲ್ ವಿತ್ ನಿಮಗೆ ಮ್ಯಾಗ್ವೆಲು ಕೂಡ ಇರುತ್ತೆ. ನಾನು ನಿಮಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀವಿ. ನೀವು ನೋಡ್ತಾ ಇರ್ಬೋದು ರೇಸ್ ಸೈಡಲ್ಲಿ ಬ್ಯಾಕ್ ವೈಫರ್ ವಿತ್ ಡಿಫೋಗರ್ ಜೊತೆ ಬರುತ್ತೆ. ಇದು ಬಂದು ನಿಮಗೆ ಆಸ್ಟ ಅಂದರೆ ನಿಮಗೆ ಕಂಪ್ಲೀಟ್ಲಿ ಟಾಫ್ ಆ್ಯಂಡ್ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಎ ಸಿ ಸಿಸ್ಟಮು, ಡ್ಯುಯಲ್ ಏರ್ ಬ್ಯಾಗ್ ಅಂದರೆ ಎರಡು ಗಾಳಿ ಚೀಲ ಜೊತೆ ಎ ಬಿ ಎಸ್ ಕೂಡ ಬರುತ್ತೆ. ಮಾಡಲ್ ಇದು ಸರ್ 2009 ಮಾಡಲ್, 2009 ಮಾಡಲು. ಓನರು ಸರ್? ಸೆಕೆಂಡ್ ಓನರು. ಸೆಕೆಂಡ್ ಓನರ್ ಎಷ್ಟು ಹೊಡಿದಿದ್ದು ಸರ್? ಇದು 90,000 ಏನು ಓಡಿದೆ ಸರ್. ಓಕೆ, 90,000 ಅಂದರೆ 90,000 ಕಿಲೋಮೀಟರ್ ಚೇಂಜ್ ಓಡಿರುತ್ತೆ. ಪೆಟ್ರೋಲ್ ವೇರಿಯಂಟ್ ಆದ್ರಿಂದ 16-17 ಪ್ಲಸ್ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಏನು ಹೇಳ್ತಾ ಇದ್ರ ಪ್ರೈಸ್ ಇದಕ್ಕೆ ಸರ್? ಪ್ರೈಸ್ ಬಂದ್ಬಿಟ್ಟು 2,35,000 ಕೊಡ್ತೀನಿ. ಓಕೆ, 2,35,000 ನಿಮಗೆ ಈ ಯೂನಿಟ್ i20 ಅದು ಕೂಡ ಆಸ್ಟ್ ಅಂದರೆ ನಿಮಗೆ ಕಂಪ್ಲೀಟ್ಲಿ ಟಾಪ್ ಎಂಡ್ ಸಿಗುತ್ತೆ. ನೋಡಿ ಇಂಟ್ರೆಸ್ಟ್ ಅವರ ಕರೆ ಮಾಡಿ ಇದ್ರ ಬಗ್ಗೆ ಕೂಡ ಹೆಚ್ಚಿನ ಮಾಹಿತಿನ ನೀವು ಪಡೆಯಬಹುದು. ಜೊತೆಗೆ ಇವ್ರ ಹತ್ರ ಲ್ಯಾನ್ಸರು ಕೂಡ ಇರುತ್ತೆ, ನಾನು ನಿಮಗೆ ಅದ್ರ ಬಗ್ಗೆ ಕೂಡ ಡೀಟೇಲ್ ತಿಳಿಸ್ಕೊಡ್ತೀವಿ ಕೊಡ್ತೀವಿ. ನೋಡ್ತಾ ಇರ್ಬೋದು ನೀವು ಮಿಟ್ಸುಬಿಸಿ ಲ್ಯಾನ್ಸರ್ K10 ಅಂದರೆ ಚಾಮರಾಜನಗರ್ ರಿಜಿಸ್ಟರ್ಡ್ ವೆಹಿಕಲ್ ಇದು. ಇದು ಬಂದು ನಿಮಗೆ ಗಾಡಿ ನೋಡ್ತಾ ಇರ್ಬೋದು ಬ್ಯಾಕ್ ಸೈಡ್ ಸ್ಪಾಯ್ಲರ್ ಗೀಲರ್ ಎಲ್ಲನೂ ಕೂಡ ಇರುತ್ತೆ. ವಿತ್ ನಿಮಗೆ ಮ್ಯಾಗ್ವೆಲು ಕೂಡ ಇರುತ್ತೆ. ಮಾಡಲ್ ಇದು ಸರ್? 2,000 ಮಾಡಲ್ ಇದು. 2,000 ಮಾಡಲು. ಓನರ್ ಸರ್? ಸೆಕೆಂಡ್ ಓನರ್. ಸೆಕೆಂಡ್ ಓನರ್. ಪೆಟ್ರೋಲ್ ಡೀಸೆಲ್ ಇದು ಸರ್? ಡೀಸೆಲ್. ಡೀಸೆಲ್ ಎಷ್ಟು ಹೊಡಿದೆ ಇದು ಸರ್? ಇದು 95,000 ಏನು ಹೊಡಿದೆ. ಓಕೆ, 95,000 ಅಂದ್ರೆ 95,000 ಕಿಲೋಮೀಟರ್ ಓಡಿರುತ್ತೆ. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಎ ಸಿ ಸಿಸ್ಟಮ್ ಜೊತೆ ಬರುವಂತದ್ದು. ಮೈಲೇಜ್ ಅಂತೂ 18-20 ಏನು ಮೋಸ ಏನಿಲ್ಲ. 20 ಪ್ಲಸ್ ಬರುತ್ತೆ ಡೀಸೆಲ್ ಗಾಡಿ ಸರ್? 20 ಪ್ಲಸ್ ಬರುತ್ತೆ. ಎಷ್ಟು ಹೊಡಿದೆ ಇದು ಸರ್? ಇದು 90,000 ನೋಡಿದೆ. 90,000 ಕಿಲೋಮೀಟರ್ ಚೇಂಜ್ ಓಡಿರುತ್ತೆ. ಪ್ರೈಸ್ ಏನು ಹೇಳ್ತಾ ಇದ್ರೆ ಸರ್? ಪ್ರೈಸ್ 1,10,000 ಕೊಡ್ತೀನಿ. ಓಕೆ, 1,10,000 ಅಂದ್ರೆ 1,10,000 ಗೆ ನಿಮಗೆ ಮಿಟ್ಸುಬಿಸಿ ಲ್ಯಾನ್ಸರ್ ಸಿಗುತ್ತೆ. ಎಲ್ಲ ಇದೆ, ಲೈಟ್ಸ್ ಎಲ್ಲ ಹಾಕ್ಸ್ಕೊಡ್ತೀನಿ. ಓಕೆ, ಅದೆಲ್ಲನೂ ಇದು ಮಾಡ್ಕೊಡ್ತೀರಾ? ಓಕೆ ನೋಡಿ, ಯಾರಾದ್ರೂ ಕಡಿಮೆ ಬಜೆಟಲ್ಲಿ ಲ್ಯಾನ್ಸರ್ ಅದು ಕೂಡ ಡೀಸೆಲ್ ವೇರಿಯಂಟ್ ಹುಡುಕ್ತಾರೆ, ಇದು ಕೂಡ ನಿಮ್ಗೆ ಒಳ್ಳೆ ಆಪ್ಷನ್ ಇರುತ್ತೆ. ಜೊತೆಗೆ ನೀವು ನೋಡ್ತಾ ಇರ್ಬೋದು ಹ್ಯುಂಡೈ ಸ್ಯಾಂಟ್ರೋ K41 ಅಂದರೆ ಬೆಂಗಳೂರು ನೋಂದಾಯಿತ ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ ಗಾಡಿ. ಇದು ಕೂಡ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಕ್ಲಾಸ್ ಕಂಡೀಷನಲ್ಲಿ ಇರುತ್ತೆ ಅಂತ. ಸಣ್ಣ ಪುಟ್ಟ ಸ್ಕ್ರಾಚಸ್, ಡೆಂಟ್ ಇವೆಲ್ಲನೂ ಕೂಡ ಕಾಮನ್ ಆಗಿರುತ್ತೆ. ಮಾಡಲ್ ಇದು ಸರ್? 2009 ಮಾಡಲ್. 2009 ಮಾಡಲ್. ಓನರು ಸರ್? ಸೆಕೆಂಡ್ ಓನರು. ಎಷ್ಟು ಓಡಿದೆ ಇದು ಸರ್? ಇದು ಓಡಿರುತ್ತೆ 1,00,000 ಮೇಲೆ ಓಡಿರುತ್ತೆ. ಓಕೆ, ಯಾವ ವೇರಿಯಂಟ್ ಇದು ಸರ್? ಇದು X1 ಬರುತ್ತೆ ಸರ್. ನಿಮ್ಗೆ ಆಲ್ಫಾ ಪವರ್ ವಿಂಡೋ ಇರುತ್ತೆ, ಫ್ರಂಟ್ 2 ನಾ ಸರ್? ಆಲ್ 4 ಬರುತ್ತೆ. ಓಕೆ, ಆಲ್ಫಾ ಸರ್? ಫ್ರಂಟ್ 2 ಬರುತ್ತೆ. ಓಕೆ, ಫ್ರಂಟ್ 2 ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಎ ಸಿ ಸಿಸ್ಟಮ್ ಜೊತೆ ಬರುತ್ತೆ. 16-17 ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಪ್ರೈಸ್ ಇದು ಸರ್? ಪ್ರೈಸ್ 1,38,000 ಕೊಡ್ತೀನಿ. ಓಕೆ, 1,38,000 ಅಂದ್ರೆ 1,38,000 ನಿಮ್ಗೆ ಹ್ಯುಂಡೈ ಸ್ಯಾಂಟ್ರೋ ಕೂಡ ಸಿಗುತ್ತೆ. ನೋಡಿ ಇಂಟ್ರೆಸ್ಟ್ ಇರೋ ಕರೆ ಮಾಡ್ಬೋದು. ನೆಕ್ಸ್ಟ್ ಮಾರುತಿ ಸುಜುಕಿ ಸೋಲ್ಡ್ ಆಗಿದೆ ಸರ್? ಸೋಲ್ಡ್ ಆಗಿದೆ ಅದು. ಓಕೆ, ಸ್ಯಾಂಟ್ರೋ ಅವೈಲೇಬಲ್ ಇದೆ. ಓಕೆ, ಇನ್ನೊಂದು ಸ್ಯಾಂಟ್ರೋ ವೈಟ್ ಕಲರ್ ಅಲ್ಲಿ ಗಾಡಿ ಇರುವಂತದ್ದು ನೀವು ನೋಡ್ತಾ ಇರ್ಬೋದು. ಮಾಡಲ್ ಇದು ಸರ್? 2003 ಮಾಡಲು. X4 ಫುಲ್ಲಿ ಟಾಪ್ ಎಂಡ್ ಬರುತ್ತೆ, ಪವರ್ ಸ್ಟೀರಿಂಗ್ ಫಾರ್ ಪವರ್ ವಿಂಡೋಸ್ ಎಲ್ಲ ಬರುತ್ತೆ, ಮ್ಯಾಗ್ವೀಲ್ ಕೂಡ ಇರುತ್ತೆ ಎಲ್ಲ. ಹೌದು, ಫ್ಯಾನ್ಸಿ ಮ್ಯಾಗ್ವೀಲ್ಸ್ ಎಲ್ಲ ಬರುತ್ತೆ ಸರ್. ಪ್ರೈಸ್ ಎಕ್ಸೆಪ್ಟೇ ಮಾಡಿರ್ಬೋದು. 2003 ಮಾಡಲು X4 ಫುಲ್ ಟಾಪ್ ಎಂಡ್ ಮಾಡಲು ಬರುತ್ತೆ ಸರ್. ಜಸ್ಟ್ 63,000 ಕೊಡ್ತೀನಿ. 63,000 ಅಂದ್ರೆ 63,000 ನಿಮ್ಗೆ ಹ್ಯುಂಡೈ ಸ್ಯಾಂಟ್ರೋ ಸಿಗುತ್ತೆ. ಓನರ್ ಎಷ್ಟಾಗಿದೆ ಇದು ಸರ್? ಸೆಕೆಂಡ್ ಓನರ್. ಓಡಿರೋದು ಸರ್? ಓಡಿರುತ್ತೆ ಒಂದು ನಾರ್ಮಲ್ ಸರ್, 1,00,000 ಮೇಲೆ. 1,00,000 ಮೇಲೆ ಓಡಿರುತ್ತೆ, ಯಾಕಂದ್ರೆ ಇದೆಲ್ಲ ಆಗಿನ ಕಾಲದ ಗಾಡಿ ಆದ್ರಿಂದ ಸೊ ಓಡಿರುತ್ತೆ. ನೆಕ್ಸ್ಟ್ ಸರ್, ಟಾಟಾ ಸಫಾರಿ. ಓಕೆ, ಟಾಟಾ ಸಫಾರಿ ನೀವು ನೋಡ್ತಾ ಇರ್ಬೋದು ಗಾಡಿ. ಇದು ಬಂದು ನಿಮಗೆ K42 ಅಂದರೆ ಚಾಮರಾಜನಗರ್ ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ಮಾಡಲ್ ಇದು ಸರ್? 2008 ಮಾಡಲ್. 2008 ಮಾಡಲು. ಓನರ್ ಸರ್? ಸೆಕೆಂಡ್ ಓನರ್. ಸೆಕೆಂಡ್ ಓನರ್ ಎಷ್ಟು ಓಡಿರ್ಬೋದು ಇದು? 1,00,000 ಮೇಲೆ. 1,00,000 ಮೇಲೆ ಓಡಿದ್ರು. ಓಕೆ, ಏನು ಹೇಳ್ತಾ ಇದ್ರ ಪ್ರೈಸ್ ಇದಕ್ಕೆ ಸರ್? ಪ್ರೈಸ್ ಬಂದ್ಬಿಟ್ಟು 1,78,000 ಕೊಡ್ತೀನಿ. ಓಕೆ, 1,78,000 ಅಂದ್ರೆ 1,78,000 ನಿಮಗೆ ಟಾಟಾ ಸಫಾರಿ ಸಿಗುತ್ತೆ. ನೋಡಿ ಇಂಟ್ರೆಸ್ಟ್ ಇರೋ ಕರೆ ಮಾಡ್ಬೋದು. ನೆಕ್ಸ್ಟ್ ಸರ್? ಸರ್, ಈ ಡೀಸೆಲ್ ಗಾಡಿ ಫಿಯೆಸ್ಟಾ. ಓಕೆ, ಫೋರ್ಡ್ ಫಿಯೆಸ್ಟಾ ಡೀಸೆಲ್ ವೇರಿಯಂಟ್, ಡ್ಯುರಾಟಾಕ್ ಇಂಜಿನ್ ಜೊತೆ ಬರುವಂತದ್ದು. ನೀವು ನೋಡ್ತಾ ಇರ್ಬೋದು K01 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್, ನಿಮಗೆ ವಿತ್ ಮ್ಯಾಗ್ವೀಲ್ ಇರುತ್ತೆ. ಮತ್ತೆ ಇಂಟೀರಿಯರ್ ಕೂಡ ನೀವು ನೋಡ್ತಾ ಇರ್ಬೋದು, ಇಂಟೀರಿಯರ್ ಕೂಡ ನಾನು ತೋರಿಸ್ಕೊಡ್ತೀನಿ. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಎ ಸಿ ಸಿಸ್ಟಮ್ ಎಲ್ಲನೂ ಕೂಡ ಇರುತ್ತೆ. ಮಾಡಲ್ ಇದು ಸರ್? 2006 ಮಾಡಲ್. 2006 ಮಾಡಲು. ಓನರ್ ಸರ್? ಸೆಕೆಂಡ್ ಓನರ್. ಓಕೆ, 2006 ಸೆಕೆಂಡ್ ಓನರ್ ಅಂದ್ರೆ ಎರಡು ಮಾಲೀಕರು ಆಲ್ರೆಡಿ ಆಗಿರ್ತಾರೆ. ಸ್ಕ್ರಾಚ್ ಡೆಂಟ್ ಇವೆಲ್ಲ ಕೂಡ ಕಾಮನ್ ಆಗಿರುತ್ತೆ ಹಿಂದೆನೆ ಹೇಳ್ದಂಗೆ. ಮೈಲೇಜ್ ಎಲ್ಲ ನಿಮ್ಗೆ ಗೊತ್ತು, ಸ್ಕ್ರಾಚ್ ಡೆಂಟ್ ನಾರ್ಮಲ್ ಇದ್ದೇ. ಹೌದು, ನಾರ್ಮಲ್ ಇದೆ. ಬೇರೆ ಡೀಲರ್ಗಳ ತರ ತೂಕ್ ಪಾಲಿಶ್ ಮಾಡ್ಬಿಟ್ಟು ಟಚ್ಅಪ್ ಗಳೆಲ್ಲ ಮಾಡಿಸಿ ಅದೆಲ್ಲ ಏನು ಮಾಡ್ಕೊಡಲ್ಲ ನಾವು. ಆಸ್ ಇಟ್ ಇಸ್ ಕಂಡೀಷನ್, ಆಸ್ ಇಟ್ ಇಸ್ ಕಂಡೀಷನ್ ಕೊಡ್ತೀವಿ, ಕಮ್ಮಿ ಕೊಡ್ತೀವಿ. ಬಟ್ ಇಂಜಿನ್, ಗೇರ್ ಬಾಕ್ಸ್, ಸಸ್ಪೆನ್ಷನ್ 1 ಇಯರ್ ವ್ಯಾರಂಟಿ ಕೊಡ್ತೀವಿ. 1 ಇಯರ್ ವಾರಂಟಿ ಎಲ್ಲ ಗಾಡಿಗೂ? ಎಲ್ಲ ಗಾಡಿ ಸರ್. 30,000 ಗಾಡಿ ತಗೊಳ್ಳಿ, 1 ಇಯರ್ ಇಂಜಿನ್ ವ್ಯಾರಂಟಿ ಕೊಡ್ತೀನಿ. ಓಕೆ, ಹಂಗಿಲ್ಲ ತಗೊಂಡು ಸ್ಕ್ರಾಪ್ ಆಗಕ್ಕದಂತ ಎಂತ ಕಮೆಂಟ್ಸ್ ನಾವು ಹಾಕಿದ್ರು ನಾವು ಒಪ್ಪಲ್ಲ. ಯಾಕಂದ್ರೆ 1 ಇಯರ್ ಇಂಜಿನ್ ವ್ಯಾರಂಟಿ, ಗೇರ್ ಬಾಕ್ಸ್ ವ್ಯಾರಂಟಿ, ಸಸ್ಪೆನ್ಷನ್ ವ್ಯಾರಂಟಿ ಮೂರು ಕೊಡ್ತೀವಿ. ಓಕೆ, ಹೌದು. ಏನಂತ ಹೇಳ್ತೀರಾ ಪ್ರೈಸ್ ಇದಕ್ಕೆ ಸರ್? ಪ್ರೈಸ್ 2006 ಮಾಡಲ್, ಫ್ರೆಶ್ FC ಇನ್ಸೂರೆನ್ಸ್ ಜೊತೆ ಕೊಡ್ತೀನಿ ಗಾಡಿ ಸರ್. ಪ್ರೈಸ್ ಬಂದ್ಬಿಟ್ಟು 93,000 ಕೊಡ್ತೀನಿ. 93,000 ಡೀಸೆಲ್ ಗಾಡಿ ಸರ್, 20 ಪ್ಲಸ್ ಮೈಲೇಜ್ ಬರುತ್ತೆ. ಓಕೆ, 93,000 ಅಲ್ಲ, 93,000. 93,000 ನಿಮಗೆ ಡೀಸೆಲ್ ಗಾಡಿ ಸಿಗುತ್ತೆ. ಇಂಟ್ರೆಸ್ಟ್ ಕರೆ ಮಾಡ್ಬೋದು. ನೆಕ್ಸ್ಟ್ ಯಾವ ಗಾಡಿ ಇದೆ ಸರ್? ನೆಕ್ಸ್ಟು ಅಷ್ಟೇ.
ಓಕೆ, ಇಷ್ಟನೇ ಗಾಡಿಗಳು. ಇನ್ನು ಯಾವ್ದು ಸ್ವಿಫ್ಟ್ ಬರೋದಿದೆ ಅಲ್ವಾ ನಿಮ್ಮ ಹತ್ರ? ಸ್ವಿಫ್ಟ್ ಬರೋದಿದೆ, ಸಿವಿಕ್ ಇನ್ನು ಸಿವಿಕ್ ಗಳು ತುಂಬಾ ಬರೋದಿದೆ. ಓಕೆ, ಆಮೇಲೆ ಫೀಸ್ಟ್ ಆಗುಳ್ ಡೀಸೆಲ್ ಪೆಟ್ರೋಲ್ ಯಾವ್ದು ಬೇಕು ಅದೆಲ್ಲ ಸಿಗುತ್ತೆ. ಫೀಗೋ ಡೀಸೆಲ್ ಗಾಡಿ ನಾಳೆ ಬರೋದಿದೆ, ಸ್ವಿಫ್ಟ್ ಬರೋದಿದೆ, ತುಂಬಾ ಗಾಡಿಗಳು ಒಂದು 3-4 ಡೇಸ್ ತುಂಬಾ ಸ್ಟಾಕ್ ಬರೋದಿದೆ. ಓಕೆ, ನಿಮ್ಮ ಒಂದು ಕಾರ್ ಶೋರೂಮ್ A to Z ಕಾರ್ ಪಾಯಿಂಟ್ ಎಲ್ಲಿ ಬರುತ್ತೆ ಅಡ್ರೆಸ್? ಸರ್, ಚಂದ್ರಾಲೆವಟು 9 ಸಿಗ್ನಲ್ ಹತ್ರ ಬಂದೆ, ಇಲ್ಲ ಅಥವಾ ನಾಗರ್ಬಾವಿ ಕಡೆಯಿಂದ ಬಂದ್ರು ಚಂದ್ರಾಲೆವಟು ಸಿದ್ಧಗಂಗಾ ಸ್ಕೂಲ್ ಬ್ಯಾಕ್ ಸೈಡ್ ಶ್ರೀ ದುರ್ಗಾ ಪರಮೇಶ್ವರಿ ಟೆಂಪಲ್ ಇದೆ, ಅಲ್ಲೇ ಸ್ವಲ್ಪ ಡೌನ್ ಇಲ್ಲದ್ರೆ A to Z ಕಾರ್ ಪಾಯಿಂಟ್. ಓಕೆ, ಮತ್ತೆ ತುಂಬಾ ಜನ ಸ್ಕ್ರಾಪ್ ಗಾಡಿಗಳಂತ ಏನ್ ಕಮೆಂಟ್ ಮಾಡ್ತಾ ಇರ್ತೀರಾ, ಸೊ ನೀವೇನಾದ್ರು ಸ್ಕ್ರಾಪ್ ಗಾಡಿ ಅಂತ ಅನ್ಕೊಳ್ಳೋದಾದ್ರೆ ನೀವು 2024 ಅಂದ್ರೆ ಇದೇ ವರ್ಷದ ಗಾಡಿ ಕೂಡ ನೀವು ಶೋರೂಮಲ್ಲಿ ಬುಕ್ ಮಾಡಿ ತಗೋಬಹುದು, ಇಲ್ಲಾಂದ್ರೆ 1 ವೆಯ್ಟ್ ಮಾಡಿ 2025 ಅಂದ್ರೆ 2025ನೇ ವರ್ಷದ ಅಂದ್ರೆ ಮುಂದಿನ ವರ್ಷದ ಗಾಡಿ ಕೂಡ ನೀವು ಬುಕ್ ಮಾಡಿ ತಗೋಬಹುದು. ಈ ಗಾಡಿ ಅಂದ್ರೆ ಇವಾಗ ಏನ್ ನಾವು ತೋರಿಸಿದೀವಿ, ಎಲ್ಲಾ ಗಾಡಿಗಳು ಕೂಡ ಲೋ ಬಜೆಟ್ ಅಂದ್ರೆ ಕಡಿಮೆ ಪ್ರೈಸ್ ಅಲ್ಲಿ ಕಡಿಮೆ ಬಜೆಟ್ ಅಲ್ಲಿ ಕಾರ್ ಬೇಕು ಅನ್ನೋರ್ಗೆ ಮಾತ್ರನೇ ನಾವ್ ಇದನ್ನ ತೋರಿಸ್ಕೊಡ್ತಾ ಇರೋದು. ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಮತ್ತೆ ಯಾರ್ಯಾರಿಗೆ ಕಾರ್ದು ನೆಸೆಸಿಟಿ ಇರುತ್ತೆ ಇವ್ರು ಕರೆ ಮಾಡಬಹುದು. ಈ ಗಾಡಿಗಳು ಬಿಟ್ಟು ಇನ್ನು ಯಾವ್ದು ಲೀಸ್ಟ್ ಅಲ್ಲಿ ಬರುತ್ತೆ, ಸ್ವಿಫ್ಟ್ ಆಗಿರ್ಬೋದು, ಸಿವಿಕ್ ಆಗಿರ್ಬೋದು, ಫೋರ್ಡ್ ಫಿಗೋ, ಹೀಗೆ ತುಂಬಾನೇ ಗಾಡಿಗಳು ಬರೋದಿದೆ. ಯಾವುದೇ ಬೇಕಿದ್ರು ಕೂಡ ಇವ್ರು ಕರೆ ಮಾಡಿ ಹೆಚ್ಚಿನ ಮಾಹಿತಿನ ನೀವು ಪಡಿಬೋದು. ಇವತ್ತಿನ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿರೋಂತ ನಾನು ಭಾವಿಸಿ, ನನ್ನ ಪ್ರೀತಿಯ ಬಂಧುಗಳೇ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಇದೇ ತರ ಬೇರೊಂದು ಸ್ಟಾಕ್ ಬೇರೊಂದು ಶೋರೂಮ್ ಜೊತೆ. ಅಲ್ಲಿವರೆಗೂ ಕೂಡ ಟೇಕ್ ಕೇರ್, ಧನ್ಯವಾದಗಳು. ಎಲ್ಲ ಗಾಡಿ ಬಗ್ಗೆ ಡೀಟೇಲ್ ಕೊಟ್ಟಿರೋದಕ್ಕೆ ನನ್ನ ಕಡೆಯಿಂದ ಮತ್ತೆ ನನ್ನ ಒಂದು ಚಂದದಾರರ ಕಡೆಯಿಂದ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್.